ಆವರಣದ ತುಂಬೆಲ್ಲ ಬಣ್ಣ ಬಣ್ಣದ ರಂಗವಲ್ಲಿ ಆಸಕ್ತಿಯಿಂದ ಕೂತು ರಂಗೋಲಿ ಬಿಡಿಸುತ್ತಿರೋ ಯುವಕ ಯುವತಿಯರು. ಎಲ್ಲರ ರಂಗೋಲಿಯಲ್ಲೂ ಅರಳಿದ ವಿಷಯವೊಂದೇ, ವೋಟ್ ಫಾರ್ ಬೆಟರ್ ಇಂಡಿಯಾ. ಎಸ್, ಚುನಾವಣೆಯ ಹಿನ್ನೆಲೆ ಮತದಾನದ ಜಾಗೃತಿಗಾಗಿ ನಡೆದ ರಂಗೋಲಿ ಸ್ಪರ್ಧೆಯ ದೃಶ್ಯವಿದು. ಚುನಾವಣೆ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ನಿಡುಗುಂದಿ ಪಟ್ಟಣದ ಗ್ರಾಮೀಣ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ರಂಗೋಲಿಯ ಚಿತ್ತಾರಗಳು ಕಂಡುಬಂದವು. ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಜಾಗೃತಿಗಾಗಿ ಸ್ಪರ್ಧಾಕೂಟವನ್ನ ಆಯೋಜಿಸಲಾಯಿತು. ಯುವಕ ಯುವತಿಯರು, ಹಿರಿಯ ಕಿರಿಯರೆಲ್ಲರೂ ಸೇರಿ ಚುನಾವಣೆ ಸಂಬಂಧಿತ ವಿಷಯವನ್ನ ತಮ್ಮ ರಂಗೋಲಿ ಮೂಲಕ ಬಿಡಿಸಿ ಗಮನ ಸೆಳೆದರು. ಉತ್ತಮ ರಂಗೋಲಿಗಳಿಗೆ ನಗದು ಬಹುಮಾನ ಸಹಿತ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಕಳೆದ ಬಾರಿಯ ಚುನಾವಣೆಯಲ್ಲಿ ಇಂತಹದ್ದೇ ಮಾದರಿಯನ್ನ ಅನುಸರಿಸಿದ್ರಿಂದ ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ನಡುವೆಯೂ ಭರ್ಜರಿ ಮತದಾನ ನಡೆದಿತ್ತು. ಹೀಗಾಗಿ ಈ ಬಾರಿಯೂ ಇಂತಹದ್ದೇ ಪ್ರಯೋಗವನ್ನ ನಡೆಸಲು ಸ್ವೀಪ್ ತಂಡ ಮುಂದಾಗಿದೆ. ಪ್ರತಿ ಗ್ರಾಮ ಪಂಚಾಯತ್, ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ ಮತ್ತು ನಗರ ವ್ಯಾಪ್ತಿ ಸೇರಿದಂತೆ ಜಿಲ್ಲೆಯಾದ್ಯಂತ ಏಕಕಾಲದಲ್ಲಿ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸುವ ಮೂಲಕ ಗಮನ ಸೆಳೆಯಿತು. ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಇವತ್ತಿನ ದಿವಸ ಯಾಕೆ ಇಟ್ಕೊಂಡ್ರಪ್ಪ ಅಂತಂದ್ರೆ, ಇವತ್ತು ಒಂದು ಯುಗಾದಿ ಹಬ್ಬ ಇರೋದ್ರಿಂದ ಮಹಿಳೆಯರು ಸ್ವಲ್ಪ ಮನೆಯಲ್ಲಿರ್ತಾರೆ ಮತ್ತು ಕೆಲಸದ ಹಬ್ಬದ ನಿಮಿತ್ತ ಏನೋ ಬಿಡುವಿನ ಬಿಡುವು ಇರ್ತಾರೆ ಅಂತ ತಿಳ್ಕೊಂಡು ಮಹಿಳೆಯರಲ್ಲೂ ಹೆಚ್ಚಿನ ಒಂದು ಈ ಮತದಾನದ ಅವೇರ್ನೆಸ್ ಮೂಡಿಸೋ ಉದ್ದೇಶದಿಂದ ಈ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸ್ಯಾರ. ಮತದಾನ ನಮ್ಮೆಲ್ಲರ ಹಕ್ಕು ಅನ್ನೋದನ್ನ ರಂಗೋಲಿ ಮೂಲಕ ಕಲಾವಿದರು ತೋರಿಸಿಕೊಟ್ರು. ಜೊತೆಗೆ ಮತದಾನದ ದಿನಾಂಕ, ಜಾಗೃತಿ ಸಂದೇಶಗಳನ್ನ ರಂಗೋಲಿ ಮೂಲಕ ತಿಳಿಸುವಂತ ಪ್ರಯತ್ನ ನಡೆಯಿತು. ಸ್ಪರ್ಧಿಗಳು ಕೂಡ ಭಾರಿ ಆಸಕ್ತಿಯಿಂದ ಪಾಲ್ಗೊಂಡು ರಂಗೋಲಿಯನ್ನ ಬಿಡಿಸಿದ್ರು. ಅಧಿಕಾರಿಗಳು ಹಾಜರಿದ್ದು ಸ್ಪರ್ಧಾರ್ಥಿಗಳನ್ನ ಹುರಿದುಂಬಿಸಿದ್ರು. ಇನ್ನು ಸಾರ್ವಜನಿಕರು ಕೂಡ ರಂಗೋಲಿ ಚಿತ್ತಾರವನ್ನ ಕಣ್ತುಂಬಿಕೊಳ್ಳುವುದರ ಜೊತೆಗೆ ಮತದಾನದ ಕುರಿತ ಮಾಹಿತಿಯನ್ನು ಪಡೆದುಕೊಂಡ್ರು. ಒಟ್ಟಿನಲ್ಲಿ ಮತದಾರರನ್ನ ಸೆಳೆಯಲು ಆಯೋಜಿಸಲಾಗಿದ್ದ ಈ ರಂಗೋಲಿ ಸ್ಪರ್ಧೆಯಲ್ಲಿ ಯುವ ಸಮುದಾಯವೇ ಪಾಲ್ಗೊಂಡಿತ್ತು. ಹೀಗೆ ಸ್ವೀಪ್ ಸಮಿತಿಯ ಪ್ರಯತ್ನವು ಯಶಸ್ವಿಯಾಗಿದ್ದು ಮುಂದೆ ಇನ್ನಷ್ಟು ಮತದಾನ ಕುರಿತ ಜಾಗೃತಿ ಮೂಡಿಸಲು ಜಿಲ್ಲಾ ಸ್ವೀಪ್ ತಂಡಕ್ಕೆ ಪ್ರೇರಣೆ ನೀಡಿದಂತಾಗಿದೆ.